ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಜ್ಯೋತಿಷ್ಯವಾಣಿ ಪಂಡಿತ್ ಮಾರುತಿ ಭಟ್, ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರ, ಶತಸಿದ್ಧ. ಸ್ತ್ರೀ ಪುರುಷ ವಶೀಕರಣ, ಅತ್ತೆ ಸೊಸೆ ಕಾಟ, ಹಣಕಾಸಿನ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ, ಉದ್ಯೋಗ, ಹಣಕಾಸಿನ ಸಮಸ್ಯೆ, ಗುಪ್ತ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ. ತಕ್ಷಣ ಕರೆ ಮಾಡಿ. ಚಿರು ಇಲ್ಲವಾದ ಬಳಿಕ ಕುಗ್ಗಿ ಹೋಗಿದ್ದ ಎರಡೂ ಕುಟುಂಬದಲ್ಲಿ ಇದೀಗ ಸಂತೋಷ ಮನೆ ಮಾಡಿದೆ. ಸುಂದರ್ ರಾಜ್ ಅವರು ಹಾಗೂ ಪ್ರಮೀಳಾ ಅವರು ತಮ್ಮ ಮಗಳ ಬಗ್ಗೆ ಯೋಚಿಸಿ ಕುಗ್ಗಿ ಹೋದ ಸಮಯದಲ್ಲಿ ಖುದ್ದು ಮೇಘನಾರೆ ಧೈರ್ಯ ತುಂಬಿದ್ದರು. ಎಲ್ಲರ ಪ್ರಾರ್ಥನೆಯ ಫಲವಾಗಿ ಅಕ್ಟೋಬರ್ 22ರಂದು ಪುಟ್ಟ ಚಿರುವಿಗೆ ಮೇಘನಾ ಜನ್ಮ ನೀಡಿದರು. ಇನ್ನು ವಿಜಯದಶಮಿಯ ದಿನ ಮೇಘನಾ ಹಾಗೂ ಮಗುವನ್ನು ಸುಂದರ್ ರಾಜ್ ಅವರು ತಮ್ಮ ಮನೆಗೆ ಬರಮಾಡಿಕೊಂಡರು. ಇದೀಗ 2 ದಿನದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿ ತಮ್ಮೆಲ್ಲ ನೋವು ಹಾಗೂ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಈ ಸಮಯದಲ್ಲಿ ಮಗು ಮತ್ತು ಮೇಘನಾ ಇನ್ನು ಮುಂದೆ ಯಾರ ಮನೆಯಲ್ಲಿರುತ್ತಾರೆ ಎಂದು ತಿಳಿಸಿದ್ದಾರೆ. ಹಾಗಾದರೆ ಜೂನಿಯರ್ ಚಿರು ಯಾರ ಮನೆಯಲ್ಲಿ ಬೆಳೆಯುತ್ತಾರೆ ಎಂದು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಮೇಘನಾ ರಾಜ್ ಮತ್ತು ಜೂನಿಯರ್ ಚಿರು ಇಷ್ಟ ಅನ್ನೋದಾದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, 4.5 ತಿಂಗಳ ನಂತರ ಎರಡೂ ಕುಟುಂಬ ಸಂಭ್ರಮಿಸುವ ಘಟನೆ. ಆದರೆ ಮಗು ನೋಡಿದಾಗ ಚಿರುವಿನ ನೆನಪೇ ಬಂತು. ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದೆ, ಅದೇ ರೀತಿ ಎಲ್ಲವೂ ಒಳ್ಳೆಯದಾಗಿ ಫಲ ನೀಡಿದೆ. ನನ್ನ ಮೊಮ್ಮಗ ನಮ್ಮ ಮನೆಗೆ ಬಂದ, ಅವನಿಗೆ 2 ಕುಟುಂಬ ಇದೆ. ದಸರಾ ಹಬ್ಬದ ಸಮಯದಲ್ಲಿ ಹುಟ್ಟಿರುವುದು ದೇವರ ಲೀಲೆ. ನವೆಂಬರ್ 1ನೇ ತಾರೀಕು ಮೇಘನಾ ಎಲ್ಲರ ಜೊತೆ ಮಾತನಾಡ್ತಾಳೆ. ಇವಾಗ ಸೂತಕ ನಡೀತಾ ಇದೆ, ಅದಕ್ಕೆ ಹೊರಗೆ ಬರುವ ಹಾಗಿಲ್ಲ. 11 ದಿನಗಳ ನಂತರ ಮಾತನಾಡ್ತಾಳೆ. ನಾವಂದುಕೊಂಡದ್ದೇ ಒಂದು, ನಡೆದದ್ದೇ ಒಂದು. ಇವತ್ತು ಅರ್ಜುನ್ ಸರ್ಜಾ ಅವರ ಜೊತೆ ಮಾತನಾಡ್ತಾ ಇದ್ದೆ. ಈಗ ಅವರು ಹೇಳಿದ್ರು ನಮ್ಮ ವಂಶದ ಕುಡಿಯನ್ನು ಹೇಗೋ ತೋರಬೇಕು ಅಂದುಕೊಂಡಿದ್ವಿ ಅಂತ. ಆದರೆ ನಾನು ಹೇಳಿದೆ, ಡೋಂಟ್ ವರಿ ಅರ್ಜುನ್ ಸರ್ಜಾ, ನೀವು ಜೆಂಟಲ್ಮ್ಯಾನ್, ಧ್ರುವ ಸರ್ಜಾ ಶೋಮ್ಯಾನ್. ಮಗು ಹುಟ್ಟಿದ ಕೂಡಲೇ ಸಂತೋಷಕ್ಕೆ ಎತ್ತಿ ಎಲ್ಲರಿಗೂ ತೋರಿಬಿಟ್ಟರು. ಅಣ್ಣನ ಹಾಗೂ ಅವನ ಬಾಂಧವ್ಯ ನನಗೆ ಗೊತ್ತು. ಸದಾ ರಾಮ ಲಕ್ಷ್ಮಣರಂತೆಯೇ ಇದ್ರು. ಅಣ್ಣನಿಲ್ಲದ ನೋವಿನಲ್ಲಿದ್ದ ಅವರು ಮಗುವನ್ನು ನೋಡಿದ ಕೂಡಲೇ ಸಂತೋಷಕ್ಕೆ ಅಣ್ಣನೇ ಬಂದ ಅನ್ನುವ ರೀತಿಯಲ್ಲಿ ಎಲ್ಲರೂ ತೋರಿಬಿಟ್ಟರು. ಇನ್ನು 3 ತಿಂಗಳ ನಂತರ ನಾಮಕರಣ ನಡೆಯುತ್ತೆ. ಚಿರು ಇಲ್ಲದ ಕಾರಣ ಮಗುವನ್ನು ಮೇಘನಾಳೆ ನೋಡಿಕೊಳ್ಳಬೇಕು. ಅದಕ್ಕೆ ಮಗುವನ್ನು ನಾವೇ ಬೆಳೆಸ್ತೇವೆ. ಮಗು ಇಲ್ಲೂ ಇರುತ್ತೆ, ಅಲ್ಲೂ ಇರುತ್ತೆ ಎಂದು ಸುಂದರ್ ರಾಜ್ ಅವರು ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ ಜೂನಿಯರ್ ಚಿರು ಯಾರ ಮನೆಯಲ್ಲಿ ಬೆಳೆಯಬೇಕು ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.